ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮುಂದಿನ ನನ್ನ ಈ ಸ್ಥಾನವನ್ನ ಇವತ್ತೇನು ತೆರವು ಮಾಡಬೇಕಾಗಿದೆ. ನಿಮ್ಮ ಸ್ಥಾನ ಅದು, ನನ್ನ ಸ್ಥಾನ ಅಲ್ಲ. ಈ ಚನ್ನಪಟ್ಟಣದ ಕ್ಷೇತ್ರ ನಿಮ್ಮ ಕ್ಷೇತ್ರ ಅದು, ನಾನು ನಿಮ್ಮ ಧ್ವನಿಯಾಗಿದ್ದೆ ಅಷ್ಟೆ. ಈ ಕ್ಷೇತ್ರವನ್ನು ಉಳಿಸ್ಕೊಳ್ತಕ್ಕಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿ ಇದೆ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರ ಜವಾಬ್ದಾರಿನೂ ಇದೆ. ಈ ಕ್ಷೇತ್ರ ಉಳಿಸ್ಕೊಳ್ಬೇಕು. ಮತ್ತೆ ನೀವೇನಾದರೂ ಅಲ್ಲಿಂದ ಏನಾದರೂ ಈಗೇನೋ ಹಾಲೆ ಕೈ ಹಾಕಿದ್ದಾರಲ್ಲ, ಈಗ ಚನ್ನಪಟ್ಟಣಕ್ಕೆ ಬೋರ್ಡ್ ಹಾಕೊಂಡಲ್ಲೆಲ್ಲ ನೋಡಿದ್ರೆ ಯಾವುದೋ ದೊಡ್ಡ ಬರಬೇಕಾದ್ರೆ ದೊಡ್ಡ ಇದಂತೂ ಬೋರ್ಡ್ ಹಾಕೊಂಡವ್ರು, ಯೂನಿಯಲ್ ಬೋರ್ಡ್ ಅಣ್ಣ ತಮ್ಮದ್ರು ಇಬ್ಬರು. ಎಚ್ಚರಿಕೆಯಿಂದ ಇರಿ ದಯವಿಟ್ಟು. ನಿಮ್ಮ ಕೈ ಜೋಡಿಸಿ ಮರೆಯು ಮಾಡ್ತೀನಿ ವೇದಿಕೆ ಮುಖಾಂತರ. ಆಮೇಲೆ ಕಷ್ಟಕ್ಕೆ ನೀವೇ ಒಳಗಾಕೋದು, ಕಷ್ಟಕ್ಕೆ ಒಳಗಾಗ ನೀವೇ ಅವ್ರ ನಡವಳಿಕೆ ಮಾತಾಡೋದೆಲ್ಲ ನೋಡಿದ್ದೀರಿ. ನಾವು ಊರು ಮತ್ತೆ ಬರ್ತೀರ ಸ್ವಲ್ಪ, ಒಂದು ಹದಿನೈದು ದಿವಸ ನನಗೆ ಕೇಂದ್ರದಲ್ಲಿ ಜವಾಬ್ದಾರಿಯನ್ನು ಕೊಟ್ಟವ್ರೆ ಅದನ್ನು ಸ್ವಲ್ಪ ತಿಳ್ಕೋಬೇಕು ನಾನು ಕೆಲಸ ಮಾಡಲಿಕ್ಕೆ. ಒಂದು 15 ದಿವಸದ ನಂತರ ಚನ್ನಪಟ್ಟಣದ ಎಲ್ಲ ಹಳ್ಳಿಗೂ ಒಂದು ಹಳ್ಳಿಗಳಿಗೆ ಒಂದು ವಿಸಿಟ್ ಕೊಡ್ತೀನಿ, ನಾನೇ ಬರ್ತೀನಿ ಪ್ರತಿ ಊರಿಗೆ. ಒಂದು 15 ದಿವಸ ಟೈಮ್ ಕೊಡಿ, ಬಂದು ಪ್ರತಿ ಊರಿನಲ್ಲಿ ಏನೇನಾಗಬೇಕಾಗಿದೆ, ನಾನು ಯೋಗೇಶ್ವರರು ಅಲ್ಲಿಂದ ನಮ್ಮ ಡಾಕ್ಟರ್ ಮಂಜಣ್ಣ ಅವರು ನಾವೆಲ್ಲ ನಮ್ಮ ನಾಯಕರುಗಳೆಲ್ಲ ಒಟ್ಟಿಗೆ ಬಂದು ಚನ್ನಪಟ್ಟಣದ ಅಭಿವೃದ್ಧಿಗೆ ಒಂದು ನೀಲನಕ್ಷೆ ಯಾವ ರೀತಿ ಮಾಡಬೇಕು, ಯಾವ ರೀತಿ ಸಿದ್ಧತೆ ಮಾಡಬೇಕು ಅದೆಲ್ಲವನ್ನ ಮಾಡಿಕೊಡ್ತೀನಿ. ನಮ್ಮ ಅಧಿಕಾರಿಗಳು ಸ್ವಲ್ಪ ನಮ್ಮ ಬಡ ರೈತರನ್ನ ಹಳ್ಳಿಯಿಂದ ಬಂದವ್ರನ್ನ ಕಂದಾಯ ಇಲಾಖೆಯಲ್ಲಿರ್ಬೋದು, ಪೊಲೀಸ್ ಇಲಾಖೆಯಲ್ಲಿರ್ಬೋದು, ದಯವಿಟ್ಟು ಗೌರವಯುತವಾಗಿ ಅವ್ರನ್ನ ನಡೆಸ್ಬಿಡಿ. ಮುಂದಿನ ನನ್ನ ಈ ಸ್ಥಾನವನ್ನ ಇವತ್ತೇನು ತೆರವು ಮಾಡಬೇಕಾಗಿದೆ. ನಿಮ್ಮ ಸ್ಥಾನ ಅದು, ನನ್ನ ಸ್ಥಾನ ಅಲ್ಲ. ಈ ಚನ್ನಪಟ್ಟಣದ ಕ್ಷೇತ್ರ ನಿಮ್ಮ ಕ್ಷೇತ್ರ ಅದು, ನಾನು ನಿಮ್ಮ ಧ್ವನಿಯಾಗಿದ್ದೆ ಅಷ್ಟೆ. ಈ ಕ್ಷೇತ್ರವನ್ನು ಉಳಿಸ್ಕೊಳ್ತಕ್ಕಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿ ಇದೆ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರ ಜವಾಬ್ದಾರಿನೂ ಇದೆ. ಈ ಕ್ಷೇತ್ರ ಉಳಿಸ್ಕೊಳ್ಬೇಕು. ಮತ್ತೆ ನೀವೇನಾದರೂ ಅಲ್ಲಿಂದ ಏನಾದರೂ ಈಗೇನೋ ಹಾಲೆ ಕೈ ಹಾಕಿದ್ದಾರಲ್ಲ, ಈಗ ಚನ್ನಪಟ್ಟಣಕ್ಕೆ ಬೋರ್ಡ್ ಹಾಕೊಂಡಲ್ಲೆಲ್ಲ ನೋಡಿದ್ರೆ ಯಾವುದೋ ದೊಡ್ಡ ಬರಬೇಕಾದ್ರೆ ದೊಡ್ಡ ಇದಂತೂ ಬೋರ್ಡ್ ಹಾಕೊಂಡವ್ರು, ಯೂನಿಯಲ್ ಬೋರ್ಡ್ ಅಣ್ಣ ತಮ್ಮದ್ರು ಇಬ್ಬರು. ಎಚ್ಚರಿಕೆಯಿಂದ ಇರಿ ದಯವಿಟ್ಟು. ನಿಮ್ಮ ಕೈ ಜೋಡಿಸಿ ಮರೆಯು ಮಾಡ್ತೀನಿ ವೇದಿಕೆ ಮುಖಾಂತರ. ಆಮೇಲೆ ಕಷ್ಟಕ್ಕೆ ನೀವೇ ಒಳಗಾಕೋದು, ಕಷ್ಟಕ್ಕೆ ಒಳಗಾಗ ನೀವೇ ಅವ್ರ ನಡವಳಿಕೆ ಮಾತಾಡೋದೆಲ್ಲ ನೋಡಿದ್ದೀರಿ. ನಾವು ಊರು ಮತ್ತೆ ಬರ್ತೀರ ಸ್ವಲ್ಪ, ಒಂದು ಹದಿನೈದು ದಿವಸ ನನಗೆ ಕೇಂದ್ರದಲ್ಲಿ ಜವಾಬ್ದಾರಿಯನ್ನು ಕೊಟ್ಟವ್ರೆ ಅದನ್ನು ಸ್ವಲ್ಪ ತಿಳ್ಕೋಬೇಕು ನಾನು ಕೆಲಸ ಮಾಡಲಿಕ್ಕೆ. ಒಂದು 15 ದಿವಸದ ನಂತರ ಚನ್ನಪಟ್ಟಣದ ಎಲ್ಲ ಹಳ್ಳಿಗೂ ಒಂದು ಹಳ್ಳಿಗಳಿಗೆ ಒಂದು ವಿಸಿಟ್ ಕೊಡ್ತೀನಿ, ನಾನೇ ಬರ್ತೀನಿ ಪ್ರತಿ ಊರಿಗೆ. ಒಂದು 15 ದಿವಸ ಟೈಮ್ ಕೊಡಿ, ಬಂದು ಪ್ರತಿ ಊರಿನಲ್ಲಿ ಏನೇನಾಗಬೇಕಾಗಿದೆ, ನಾನು ಯೋಗೇಶ್ವರರು ಅಲ್ಲಿಂದ ನಮ್ಮ ಡಾಕ್ಟರ್ ಮಂಜಣ್ಣ ಅವರು ನಾವೆಲ್ಲ ನಮ್ಮ ನಾಯಕರುಗಳೆಲ್ಲ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಒಟ್ಟಿಗೆ ಬಂದು ಚನ್ನಪಟ್ಟಣದ ಅಭಿವೃದ್ಧಿಗೆ ಒಂದು ನೀಲನಕ್ಷೆ ಯಾವ ರೀತಿ ಮಾಡಬೇಕು, ಯಾವ ರೀತಿ ಸಿದ್ಧತೆ ಮಾಡಬೇಕು ಅದೆಲ್ಲವನ್ನ ಮಾಡಿಕೊಡ್ತೀನಿ. ನಮ್ಮ ಅಧಿಕಾರಿಗಳು ಸ್ವಲ್ಪ ನಮ್ಮ ಬಡ ರೈತರನ್ನ ಹಳ್ಳಿಯಿಂದ ಬಂದವ್ರನ್ನ ಕಂದಾಯ ಇಲಾಖೆಯಲ್ಲಿರ್ಬೋದು, ಪೊಲೀಸ್ ಇಲಾಖೆಯಲ್ಲಿರ್ಬೋದು, ದಯವಿಟ್ಟು ಗೌರವಯುತವಾಗಿ ಅವ್ರನ್ನ ನಡೆಸ್ಬಿಡಿ. ಹಿಂಸೆ ಯಾರಿಗೂ ಕೊಡಬಾರದು ಅಂತಕ್ಕಂಥದ್ದು ನಿಮ್ಗೆ ಹೇಳಿ ನಿಮ್ಮೆಲ್ಲರಿಗೆ ಒಂದ್ಸೆರಡು ಮಾತು ಮುಗಿಸ್ತೇನೆ. ಜೈ ಜೈ ಕನ್ನಡ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.